ಹಗರಣಗಳನ್ನು ಮುಚ್ಚಿ ಹಾಕಲು ಯು ಪಿ ಎ ಹೆಸರು ಬದಲಾಯಿತಾ ದೇಶದ ಹೆಸರಿಟ್ಟ ಮಾತ್ರಕ್ಕೆ ಜನ ನಿಮ್ಮನ್ನು ನಂಬತಾರಾ ವಿಪಕ್ಷ ಮೈತ್ರಿಕೂಟಕ್ಕೆ ಬಿಜೆಪಿ ಇಟ್ಟ ಹೆಸರೇನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ನೀವು ಲೋಕಸಭಾ ಚುನಾವಣೆಗೆ ಇಂಡಿಯಾನ ಹೆಸರಿಟ್ಕೊಂಡಿದ್ದ ತಕ್ಷಣ ನಿಮ್ಮ ಹಗರಣಗಳು ನಿಮ್ಮ ಭ್ರಷ್ಟಾಚಾರಗಳು ನಿಮ್ಮ ಅಕ್ರಮಗಳು ನಿಮ್ಮ ಸುಲಿಗೆ ನಿಮ್ಮ ಲೂಟಿ ಕೋರಿತನ ಇದ್ಯಾವುದು ಬದಲಾಗಲ್ಲ ಜನಮಾನಸದಲ್ಲಿ ಇದು ಯಾವತ್ತಿಗೂ ಅಹ ಅಚ್ಚಳಿಯದೆ ಉಳ್ಕೊಂಡಿದೆ ಯು ಪಿ ಎ ಒಕ್ಕೂಟದ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ದೇಶದಲ್ಲಿ ಆದಂಥ ಅತಿ ದೊಡ್ಡ ಭ್ರಷ್ಟಾಚಾರಗಳನ್ನು ನೀವು ಹೆಸರು ಬದಲಿಸ್ಕೊಂಡಿದ್ದ ತಕ್ಷಣ ಜನ ಮರೆಯಲ್ಲ ಹೀಗಾಗಿ ನೀವು ಇಂಡಿಯಾ ಅಂತ ಆ ರೇಟ್ ಹೇಳಿ ಆ ರೇಟ್ ಹೇಳಿ ನಾವು ನಿಮ್ಮನ್ನು ಯು ಪಿ ಎ ಅಂತಲೇ ಕರಿತೀವಿ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಿರ್ಧಾರ ಮಾಡಿದೆ ಅನ್ನೋ ಮೂಲಗಳು ಯಾಕೆಂದರೆ ಕೇಂದ್ರ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಮಾತನಾಡ್ತಾ ಇಂಡಿಯಾ ಒಕ್ಕೂಟದ ಪದವನ್ನು ಬಳಸದೆ ಯು ಪಿ ಎ ಅಂತಲೇ ಬಳಸಿದ್ರು ಯು ಪಿ ಎ ವಿರುದ್ಧ ಡಿ ಎ ಗೆದ್ದೆ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತನ್ನು ಹಾಡಿದ್ರು ಇಂಡಿಯಾ ಅನ್ನೋ ಹೆಸರನ್ನು ಎನ್ ಡಿ ಎ ಆರಂಭದಿಂದಲೂ ವಿರೋಸ್ಕೊಂಡು ಬರ್ತಾನೆ ಇದೆ ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲೂ ಇಂಡಿಯಾ ಅನ್ನೋ ಪದ ಇತ್ತು ಇಂಡಿಯನ್ ಮುಜಾಹಿದ್ದೀನ್ ಉಗ್ರಗಾಮಿ ಸಂಘಟನೆ ಅಲ್ಲೂ ಇಂಡಿಯಾ ಅನ್ನೋ ಪದ ಇದೆ ಪಿ ಎಫ್ ಐ ಅಲ್ಲೂ ಕೂಡ ಇಂಡಿಯಾ ಅನ್ನೋ ಪದ ಇದೆ ಹೀಗಾಗಿ ಇಂಡಿಯಾ ಅಂತ ಇಟ್ಕೊಂಡಿದ್ದ ತಕ್ಷಣ ಎಲ್ಲವೂ ಇಂಡಿಯಾ ಆಗೋಲ್ಲ ಭಾರತ ಅನ್ನೋ ಹೆಸರಿಟ್ಟಿದ ತಕ್ಷಣ ನಿಜಕ್ಕೂ ಅದು ನೆಮ್ಮದಿ ಇರುವಂಥ ಭಾರತ ಆಗೋಲ್ಲ ಜನರಿಗೆ ಬೇಕಾಗಿರೋದು ಭದ್ರತೆ ಜನರಿಗೆ ಬೇಕಾಗಿರೋದು ಒಂದು ರೀತಿಯ ಸೇಫ್ಟಿ ಇದು ಎನ್ ಡಿ ಎಯಿಂದ ಮಾತ್ರ ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ಈಗ ನೀವೇನು ಹೆಸರಿಟ್ಕೊಂಡ್ರೂ ಆಗಲ್ಲ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗುಡುಗಿದ್ರು ಆರಂಭದಿದ್ದಲೂ ಇಂಡಿಯಾ ಪದ ಅಂತ ಬಂದಾಗಿಂದಲೂ ಕೂಡ ಬಿ ಜೆ ಪಿ ಅದನ್ನು ಟೀಕಿಸ್ತಾ ಇದೆ ಆದರೆ ಇಂಡಿಯಾ ಮಾತ್ರ ತಲೆ ಕೆಡ್ಸ್ಕೊಂಡಿಲ್ಲ ಚಾಲೆಂಜ್ ಹಾಕಿದೆ ಈ ಚಾಲೆಂಜ್ನ ತಾಕತ್ತಿದ್ರೆ ಸ್ವೀಕರಿಸಿ ಅಂತ ಎನ್ ಡಿ ಎ ಒಕ್ಕೂಟ ಕೇಳಿದೆ ಏನೇ ಆದರೂ ಕೂಡ ಇದೀಗ ಇಂಡಿಯಾ ಅನ್ನೋ ಪದವನ್ನು ಅವರು ಬಳಸಿದೆ ಯಾಕೆಂದರೆ ಪದೇ ಪದೇ ಇಂಡಿಯಾ 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 ಅಂತ ಹೋಯ್ತಿದ್ರೆ ಒಂದಷ್ಟು ನಮ್ಮ ದೇಶದ ವಿಷಯ ಹೇಳ್ತಾವ್ರೆ ಅನ್ಕೋಬೋತಾರೆ ಹೀಗಾಗಿ ನಾವು ಯು ಪಿ ಎ ಅಂತಲೇ ಬಳಸ್ತೀವಿ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ತೀರ್ಮಾನವನ್ನು ಮಾಡ್ಕೊಂಡಿದೆ ಇಂಡಿಯಾ ಅನ್ನೋ ಪದವನ್ನು ಅವರು ಸ್ವೀಕರಿಸೋಕೆ ಅಥವಾ ಒಪ್ಕೊಳ್ಳೋಕೆ ಅಥವಾ ತಮ್ಮ ಭಾಷಣಗಳಲ್ಲಿ ಬಳಸೋಕ್ಕೆ ಎನ್ ಡಿ ಎ ಒಕ್ಕೂಟ ಅಥವಾ ಬಿ ಜೆ ಪಿ ರೆಡಿ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಕೂಡ ಸ ಸುದ್ದಿಸಂಸ್ಥೆಯೊಂದಕ್ಕೆ ಹೇಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ಇದರ ಆರಂಭದ ಸುಳಿವು ಅನ್ನೋ ರೀತಿಯಲ್ಲಿ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾತನಾಡ್ತಾ ಯು ಪಿ ಎ ಅನ್ನೋ ಪದವನ್ನೇ ಬಳಸಿದ್ದಾರೆ ವೀಕ್ಷಕರೇ ಇಂಡಿಯಾ ಅನ್ನೋದು ಕೇವಲ ಪದನ ಅದು ನರೇಂದ್ರ ಮೋದಿ ವಿಶ್ವಗುರು ನರೇಂದ್ರ ಮೋದಿ ಅವರ ಎಗೇನೆಸ್ಟ್ ಆಗಿ ಇಂಡಿಯಾ ಅನ್ನೋ ಪದ ಅತಿ ದೊಡ್ಡ ಶಕ್ತಿಯಾಗಿ ವರ್ಕ್ ಆಗುತ್ತಾ ಆಗಲ್ವಾ ಯಾರಿಗೆಬಹುದು ಲೋಕಸಭಾ ಚುನಾವಣೆಯಲ್ಲಿ ಎಸ್ಪೆಷಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ನೀಟ್ ಕೋಚಿಂಗ್ ದುಬಾರಿ ಅಂತ ಭಾವಿಸಬೇಡಿ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ವಸತಿಯೊಂದಿಗೆ ನೀಟ್ ತರಬೇತಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಡಾಕ್ಟರ್ ಕನಸಿಗೆ ಆಸೆ ಅಚಿವರ್ಸ್ ಅಕಾಡೆಮಿ ಈ ನಂಬರ್ಗೆ ಕರೆ ಮಾಡಿ ಈಗಲೇ ನೋಂದಾಯಿಸಿಕೊಳ್ಳಿ ಸ್ಕಾಲರ್ಶಿಪ್ ವ್ಯವಸ್ಥೆಯೂ ಇದೆ